ನಮಸ್ಕಾರ. ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾವು ಹಣಕಾಸಿನ ವ್ಯವಸ್ಥೆ ಬಗ್ಗೆ, ಹಣಕಾಸನ್ನು ಹೇಗೆ ಖರ್ಚು ಮಾಡಬೇಕು, ಹಣ ಹೇಗೆ ಉಳಿಸಬೇಕು, ನಿಮ್ಮ ಜೀವನದಲ್ಲಿ ಯಶಸ್ಸು ಹೇಗಾಗುತ್ತೆ, ಜೀವನಾಭಿವೃದ್ಧಿ ಹೇಗಾಗುತ್ತೆ, ಹಾಗೆ ಹಲವಾರು ವಿಚಾರಗಳನ್ನು ನಿಮಗೆ ವಿಡಿಯೋಗಳ ಮೂಲಕ ತೋರಿಸ್ತಾ ಬಂದಿದ್ದೇವೆ. ಇಂದು ನಾವು ನಿಮಗೆ ನಿಮ್ಮ ನಿತ್ಯ ಜೀವನದಲ್ಲಿ ಆಗುತ್ತಿರುವಂತಹ ಒಂದು ಸಮಸ್ಯೆಗೆ, ಹೆಚ್ಚಿನ ಜನಗಳಿಗೆ ನಿದ್ರೆ ಬರ್ತಾ ಇಲ್ಲ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕೋ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಇಲ್ಲ ಎಂಬ ಕೊರ ಇರುತ್ತದೆ. ಅಂತಹ ವ್ಯಕ್ತಿಗಳಿಗೆ ಎರಡು ನಿಮಿಷದಲ್ಲಿ ನಿದ್ದೆ ಮಾಡಲು ಸಾಧ್ಯವಾಗುವಂತಹ ಒಂದು ವಿದ್ಯೆಯನ್ನು ಇವತ್ತು ನಾವು ನಿಮ್ಮ ಜೊತೆ ಹಂಚಿಕೊಳ್ಬೇಕಂತಿದ್ದೇನೆ. ಅಂದರೆ ನಿದ್ದೆ ಯಾರಿಗಿಲ್ಲ, ನಿದ್ದೆ ಯಾರು ಮಾಡ್ತಾ ಇಲ್ಲ, ನಿದ್ದೆ ಯಾಕೆ ಬರ್ತಾ ಇಲ್ಲ ಎಂಬ ಹಲವಾರು ಕಾರಣಗಳು ನಾವು ಕೇಳಿರ್ತೇವೆ. ರಾತ್ರಿ ಮಲಗಿ ನಿದ್ದೆ ಬರಲೇ ಇಲ್ಲ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಏನೋ ನಿದ್ದೆ ಇಲ್ಲ, ಹೊರಳಾಡಿ ಕಳೆದೆ. ಹಲವಾರು ಸಮಸ್ಯೆಗಳಿಂದಾಗಿ ನಿದ್ದೆ ಬರದೇ ಇರ್ಬೋದು. ಈಗಿನ ಕಾಲದಲ್ಲಿ ಕೆಲಸದ ಒತ್ತಡಗಳು, ಆ ಕೆಲಸ ಬದಲಾವಣೆ ಇಂದಾಗಿ ಹಲವು ಜನರಿಗೆ ನಿದ್ದೆ ಬರುವುದಿಲ್ಲ. ಕೆಲಸದ ಟೈಮ್ಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು. ಹಾಗೆ ಹೀಗೆ ಕೆಲವರು ಅದಕ್ಕೆ ಹೇಳ್ತಾರೆ, ಯಾರಿಗೆ ಒತ್ತಡ ಇರುತ್ತೋ ಅವರು ತಡವಾಗಿ ಮಲಗ್ತಾರೆ, ಲೇಟಾಗಿ ಎದ್ದೇಳ್ತಾರೆ. ಯಾರಿಗೆ ಒತ್ತಡ ಇಲ್ಲವೋ, ಜವಾಬ್ದಾರಿ ಇರುತ್ತೋ ಅವರು ಬೇಗನೆ ಎದ್ದೇಳ್ತಾರೆ, ಬೇಗನೆ ಮಲಗ್ತಾರಂತ. ಯಾರಿಗೆ ಜವಾಬ್ದಾರಿ ಇದ್ದರೆ ಅವರು ಬೇಗನೆ ಮಲಗ್ತಾರೆ, ಬೇಗನೆ ಎದ್ದೇಳ್ತಾರೆ. ಯಾರಿಗೆ ಒತ್ತಡ ಜಾಸ್ತಿ ಇರುತ್ತೋ, ಯಾರಿಗೆ ಚಿಂತೆಗಳು ಜಾಸ್ತಿ ಇರುತ್ತೋ ಅವರು ಲೇಟಾಗಿ ಮಲಗ್ತಾರೆ, ಅವರು ಲೇಟಾಗಿ ಎದ್ದೇಳ್ತಾರೆ. ಇದು ವ್ಯತ್ಯಾಸ. ಯಾಕಂದರೆ ನಿದ್ದೆ ಇಲ್ಲ ಅನ್ನೋದು ಒಂದು ಕಾರಣ ಅಷ್ಟೇ. ನಿದ್ದೆ ಇಲ್ಲದಿದ್ದರೆ ಹಲವಾರು ತೊಂದರೆಗಳಾಗುತ್ತೆ ಮನುಷ್ಯರಿಗೆ. ಅವರು ಜೀವನದಲ್ಲಿ ನಾನು ನಿದ್ದೆ ಇಲ್ಲ ಅದೇ ಚಿಂತೆ, ಕೆಲಸ ಮಾಡೋಕ್ಕೆ ಉತ್ಸಾಹ ಇರೋದಿಲ್ಲ, ನಿದ್ದೆ ಮಾಡದಿದ್ದರೆ ಯಾವ ಉತ್ಸಾಹವೂ ಇರೋದಿಲ್ಲ ಮನುಷ್ಯನಿಗೆ. ಹಾಗೆ ನಿದ್ದೆ ಇಲ್ಲದೇ ಇರುವಂತಹ ವ್ಯಕ್ತಿಗಳಲ್ಲಿ 70 ರೀತಿಯ ಸಮಸ್ಯೆಗಳು ಕಾಣಿಸುತ್ತದೆ ಅಂತ ಇತ್ತೀಚಿನ ಸಂಶೋಧನೆಗಳು ಹೇಳುತ್ತದೆ. ಅಂದರೆ ನಿದ್ದೆ ಇಲ್ಲದೆ ಬಳಲುತ್ತಿರುವ ಜನರಲ್ಲಿ 70 ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತಿದೆ. ಅಂದರೆ ಇದರಿಂದಾಗಿ ಅವರಿಗೇನಾಗುತ್ತೆ, ತಮ್ಮ ಕೆಲಸದಲ್ಲಿ ಗುರಿ ಮುಟ್ಟಲು ಸಾಧ್ಯವಾಗುವುದಿಲ್ಲ, ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ, ಕೆಲಸದಲ್ಲಿ ಗಮನ ಕೊಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಅವರು ತಮ್ಮ ಜೀವನದಲ್ಲಿ ಏನನ್ನೂ ಮಾಡೋದಾಗದೆ, ಜೀವನಾಭಿವೃದ್ಧಿಯಾಗದೆ ಕಷ್ಟಪಡ್ತಾರೆ. ಅಂಥ ಜನರು ಏನು ಮಾಡೋದು? ನಮ್ಮ ಸಾಮಾನ್ಯವಾಗಿ ನಮ್ಮ ಸೇನೆಯಲ್ಲಿಯೂ ಸಹ, ಸೇನೆಯಲ್ಲಿರುವಂಥ ಮಿಲಿಟ್ರಿ ಜನರುಗಳಿಗೂ ಸಹ ಈ ಥರ ಸಮಸ್ಯೆಗಳಿರುತ್ತೆ. ಅವರ ಒತ್ತಡದಲ್ಲಿ, ಕೆಲಸ ಒತ್ತಡಗಳಿಂದ ಅವರಿಗೆ ನಿದ್ದೆ ಬರೋದಿಲ್ಲ, ನಿದ್ದೆ ಬರದಿದ್ದರೆ ಅವರ ಕೆಲಸ ಕಾರ್ಯಗಳು ಶಿಸ್ತಿನಿಂದ ನಡೆಯೋದೇ ಇಲ್ಲ. ಅಂಥ ಜನಗಳಿಗಾಗಿ ಒಂದು ಸಂಶೋಧನೆ ಮಾಡಿ ಒಂದು ವಿದ್ಯೆಯನ್ನು ಕಂಡುಕೊಂಡಿದ್ದಾರೆ. ಹೇಗೆ ಬೇಗನೆ ನಿದ್ದೆ ಮಾಡುವುದು, ನಮಗೆ ಬೇಕೆಂದಾಗ ನಿದ್ದೆ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಅವರು ಒಂದು ಸಂಶೋಧನೆಯನ್ನು ಮಾಡಿ ತಿಳ್ಕೊಂಡಿದ್ದಾರೆ. ಅಮೇರಿಕನ್ ನೇವಿಯವರು ಇದಕ್ಕೆ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿದ್ದಾರೆ. ಅಮೇರಿಕದ ನೇವಿಯವರು ತಮ್ಮ ಸಿಬ್ಬಂದಿಗಾಗಿ ಇಂದು ಹಲವಾರು ಪ್ರಯೋಗಗಳನ್ನು ಮಾಡಿ ಅವುಗಳಲ್ಲಿ ಪರೀಕ್ಷೆ ಮಾಡಿ ಅದನ್ನು ಕಂಡುಕೊಂಡ ವಿಚಾರವನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತಿದ್ದೇನೆ. ಆದರೆ ಯಾವುದೇ ಒಂದು ನಮಗೆ ನಿದ್ದೆ ಬರ್ತಾ ಇಲ್ಲ, ಯಾವ ಕಾರಣ ಇರ್ಬೋದು? ಕೆಲವರಿಗೆ ಏನಾದರೂ ನೋವಿನಿಂದ ಇರ್ಬೋದು, ಹಲ್ಲು ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಈ ಥರ ನೋವುಗಳಿಂದ, ರೋಗಗಳಿಂದ ನಿದ್ದೆ ಬರೋದಿಲ್ಲ. ಕೆಲವರಿಗೆ ಚಿಂತೆಯಿಂದ ನಿದ್ದೆ ಬರೋದಿಲ್ಲ, ಏನೇನೋ ಚಿಂತೆಗಳು, ಏನಾಗುತ್ತೋ ನಾಳೆ ಏನಾಗುತ್ತೋ ಎಂಬ ಚಿಂತೆಗಳಿಂದಾಗಿ ಅವರಿಗೆ ನಿದ್ದೆ ಬರೋದಿಲ್ಲ. ಇನ್ನು ಕೆಲವರಿಗೆ ನನ್ನ ಭವಿಷ್ಯ ಏನು, ನನಗೇನಾಗಿದೆ, ನನ್ನ ಚಿಂತೆ ಏನು, ನನ್ನ ಬಂಧು ಬಳಗ ಏನಾಗುತ್ತೆ ಎಂಬ ಚಿಂತೆ, ಹೀಗೆ ಹಲವಾರು ವಿಷಯಗಳಿಂದಾಗಿ ನಿದ್ದೆ ಬರದೇ ಇರುವುದಂಥ ಕಾರಣ. ಹೆಚ್ಚಿನ ಜನಗಳಿಗೆ ಕೆಲವರು ಕಾಫಿ ಟೀ ಜಾಸ್ತಿ ಕುಡಿತಾರೆ, ಅದರಿಂದ ಅವರಿಗೆ ನಿದ್ದೆ ಬರದೇ ಇರ್ಬೋದು. ಹೀಗೆ ಹಲವಾರು ವಿಚಾರಗಳಲ್ಲಿ ನಾವು ನಿದ್ದೆ ಇಲ್ಲದೆ ನರಳುತ್ತಿರುವ ಜನರನ್ನು ನೋಡ್ತೀವಿ, ಅದರಿಂದ ಆಗುವಂತಹ ತೊಂದರೆಗಳನ್ನು ಕಾಣ್ತೇವೆ. ಹಾಗಾದರೆ ಇಂಥವರನ್ನು ನಾವು ಹೇಗೆ ನಿದ್ದೆಯನ್ನು ಬೇಗನೆ ಮಾಡುವಂತೆ ಮಾಡಬೇಕು? ನಿದ್ದೆಗೆ ಹಲವಾರು ಕಾರಣ ಇರ್ಬೋದು, ನಿದ್ದೆ ಬರದೇ ಇರೋದಕ್ಕೆ ತುಂಬ ಕಾರಣಗಳಿರ್ಬೋದು. ಆದರೆ ಈ ನಿದ್ದೆ ಬರೆದ ನೀವು ಮಲಗಿದ ಕೂಡಲೇ ನಿಮಗೆ ನಿದ್ದೆ ಮಾಡಬೇಕಾದರೆ ಏನು ಮಾಡಬೇಕು, ಏನು ಮಾಡಿದರೆ ನಿಮಗೆ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನ ಬಗ್ಗೆನ ಇವತ್ತು ನಾವು ಚರ್ಚೆ ಮಾಡೋಣ. ಅಂದರೆ ನೀವು ನಿದ್ದೆ ಮಾಡುವ ಟೈಮಲ್ಲಿ ಹೋಗಿ ಅಂಗಾಹತ ಮಲ್ಕೊಬೇಕು, ಮುಖವನ್ನು ಮೇಲಕ್ಕೆ ಮಾಡಿ ಎರಡು ಕೈಗಳನ್ನು ಎರಡು ಸೈಡಿಗೆ ಬಿಟ್ಟು ನೀವು ಮಲಗಬೇಕು. ಆಮೇಲೆ
ರಿಲ್ಯಾಕ್ಸ್ ತೊಗೊಬೇಕು. ರಿಲ್ಯಾಕ್ಸ್ ಮಾಡೋದು ಅಂದರೆ ರಿಲ್ಯಾಕ್ಸ್ ಮೂಡಿಗೆ ಬರಬೇಕು. ಅಂದರೆ ಫಸ್ಟ್ ರಿಲ್ಯಾಕ್ಸ್ ಯುವರ್ ಫೇಸ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಮುಖವನ್ನು ಫಸ್ಟು ರಿಲ್ಯಾಕ್ಸ್ ಮಾಡೋದು. ಅದಕ್ಕೆ ನೀವು ನಿಮ್ಮ ಹಣೆಯನ್ನು ಗಟ್ಟಿಯಾಗಿ ಬಿಗಿದುಕೊಳ್ಳುವಂತೆ ಹಿಡಿದುಕೊಳ್ಳಬೇಕು, ಬಿಗಿದುಕೊಳ್ಳುವಂತೆ ಇಡಬೇಕು. ಆ ಬಿಗಿತ ಕ್ರಮೇಣ ನಿಮ್ಮ ಮುಖಕ್ಕೆ, ಕಣ್ಣುಗಳಿಗೆ, ಗಲ್ಲಕ್ಕೆ ಎಲ್ಲ ಕಡೆಯೂ ಬರುವಂತೆ ಮಾಡ್ಕೊಬೇಕು, ಬಿಗಿಯಾಗಿ ಇಡುವಂಥ. ಆಮೇಲೆ ಸಡಿಲವಾಗಿ ಬಿಡಬೇಕು, ಸಡಿಲವಾಗಿ ಮುಖವನ್ನು ಸಡಿಲವಾಗಿ ಬಿಡಬೇಕು. ಆಮೇಲೆ ನಿಮ್ಮ ಕೈಗಳನ್ನು ಎರಡೂ ಕಡೆ ಸುಮ್ಮನೆ ಅದಕ್ಕೆ ಸ್ವಾಧೀನ ಇಲ್ಲ ಎಂಬಂತೆ ಬಿಟ್ಟುಬಿಡಬೇಕು. ಕೈಗಳಿಗೆ ಏನು ಸ್ವಾಧೀನ ಇಲ್ಲ. ಮನಸ್ಸಿನಲ್ಲಿ ನೀವು ಯೋಚನೆ ಮಾಡಬೇಕು, ನಾನು ಮಲಗಿದ್ದೇನೆ, ನನಗೆ ನಿದ್ದೆ ಮಾಡಬೇಕು, ನಿದ್ದೆ ಮಾಡಬೇಕು ಎಂಬ ಚಿಂತೆ ನಿಮ್ಮ ಮನಸ್ಸಿಗೆ ಬರಬೇಕು. ಆಮೇಲೆ ನಿಮ್ಮ ಕೈ ಕಾಲುಗಳನ್ನು ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕು. ನನ್ನ ಕಾಲುಗಳು ಅದೀಗ ಸ್ವಾಧೀನ ಕಳೆದುಕೊಂಡಿದೆ, ನನ್ನ ಕಾಲುಗಳಿಗೆ ಶಕ್ತಿ ಇಲ್ಲ, ಅವು ಏನೂ ಇಲ್ಲ, ನನ್ನ ದೇಹದಿಂದ ಬೇರೆ ಪಟ್ಟಂತೆ ಕಾಣುತ್ತದೆ ಎಂಬುದನ್ನು ಮನಸ್ಸಿನಲ್ಲಿ ನೀವು ಯೋಚಿಸಬೇಕು. ನಿಮ್ಮ ಆವಾಗ ನಿಮ್ಮ ಕಾಲಿನಿಂದ ಒಂದು ಥರ ಶಕ್ತಿ ಮೇಲಕ್ಕೆ ಬಂದಂಗೆ ನಿಮ್ಗೆ ಅನಿಸುತ್ತೆ, ಅದೇ ನಿದ್ದೆ ಬರುತ್ತೆ. ಮೊದಲು ನಿಮ್ಮ ಪಾದದಿಂದ ಮೇಲಕ್ಕೆ ಬರ್ತಾ ಇರುತ್ತೆ ನಿದ್ದೆ ಬಂದಂಗೆ. ಆಮೇಲೆ ನಿಮ್ಮ ಸೊಂಟ, ಸೊಂಟದ ಮೇಲಿನ ಹೊಟ್ಟೆ, ಹೊಟ್ಟೆ ಮೇಲೆ ಹೃದಯ, ಹೃದಯಕ್ಕೆ ಬರುತ್ತೆ. ಹೃದಯಕ್ಕೆ ಬಂದ ಮೇಲೆ ನಿಮ್ಮ ಕೊರಳಿಗೆ ಬರುತ್ತೆ, ಕೊರಳಿ ಬಂದ ಮೇಲೆ ತಲೆಗೆ ಬರುತ್ತೆ. ಆ ಒಂದು ಚಿಂತೆ ಬರುತ್ತೆ, ನಿದ್ದೆ ನನಗೆ ಯಾವ ಚಿಂತೆಯೂ ಇಲ್ಲ, ಸೊ ನಿದ್ದೆ ಮಾಡ್ತಾ ಇದ್ದೀನಿ ಎಂಬ ಚಿಂತೆ ನಿಮ್ಮಲ್ಲಿ ಹೀಗೆ ಬರ್ತಾ ಹೋಗುತ್ತೆ. ಆವಾಗ ನೀವು ಕನಸು ಕಾಣಬೇಕು, ನಾನು ಈಗ ರಾತ್ರಿಯಾಗಿದೆ, ನಾನು ಮಲಗಿದ್ದೇನೆ, ನಿದ್ದೆ ಮಾಡುತ್ತಾನೆ, ಆಕಾಶದಲ್ಲಿ ನಕ್ಷತ್ರಗಳು ನನಗೆ ಕಾಣಿಸ್ತಾ ಇದೆ, ಆ ನಕ್ಷತ್ರ ಕಾಣಿಸ್ತಾ ಇದೆ, ರಾತ್ರಿ ಆಗಿದೆ ಎಂಬ ಚಿಂತೆಯನ್ನು ಮನಸ್ಸಿನಲ್ಲಿ ನೀವು ತುಂಬಿಕೊಂಡು ನೀವು ನಿದ್ದೆಗೆ ಜಾರ್ತಾ ಇದ್ದೀನಿ, ನಾನು ನಿದ್ದೆಗೆ ಜಾರ್ತಾ ಇದ್ದೀನಿ ಅಂತ ನೀವು ಅಂದ ಹೀಗೆ ಒಂದು 5 ನಿಮಿಷ ಮಾಡಿದ ಕೂಡಲೇ ನಿಮಗೆ ತಾನಾಗಿ ನಿದ್ದೆ ಬರಲಾರಂಭಿಸುತ್ತೆ. ನಿದ್ದೆ ಕಣ್ಣುಗಳು ಮುಚ್ಚಿಕೊಳ್ತಾ ಹೋಗುತ್ತೆ, ಕಣ್ಣುಗಳಿಗೆ ಭಾರ ಅನಿಸುತ್ತೆ, ತಲೆ ಭಾರ ಅನಿಸುತ್ತೆ, ಮೈ ಭಾರ ಅನಿಸುತ್ತೆ. ಹಾಗೆ ನೀವು ಮಲಗಿ ನಿದ್ದೆ ಮಾಡಬಹುದು. ಹಾಗಾದರೆ ಇದನ್ನು ನೀವು ಒಂದೇ ದಿವಸ ಮಾಡಲು ಸಾಧ್ಯವೇ ಇಲ್ಲ? ಇದು ಒಂದೇ ದಿವಸ ಮಾಡಲು ಸಾಧ್ಯವಿಲ್ಲ, ಒಂದೇ ದಿವಸ ಮಾಡಿದರೆ ನಿಮಗೆ ಹಂಗೆ ಸಾಧ್ಯವೇ ಇಲ್ಲ, ಅದಾಗೋದೇ ಇಲ್ಲ. ಇಂಥ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವು ಇನ್ನೂ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಣ ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ಹಾಗೆಯೇ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಒತ್ತಿದರೆ ಮಾಣ್ಯಾಟ್ ಟೈಮ್ಸಲ್ಲಿ ಬರುವ ಪ್ರತಿಯೊಂದು ವಿಡಿಯೋವು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಪ್ರತಿಯೊಂದು ವಿಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಬೇಕಾದ, ನಿಮ್ಮ ಜೀವನದ ಅಭಿವೃದ್ಧಿಗೆ ಬೇಕಾದ, ನಿಮ್ಮ ಆರೋಗ್ಯಕ್ಕೆ ಬೇಕಾದ ವಿಷಯಗಳನ್ನು ನೀವು ನೋಡಿ ನಿಮ್ಮ ಜೀವನ ಅಭಿವೃದ್ಧಿಯನ್ನು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ. ನಿಮ್ಮ ಸಹಕಾರವೇ ನಮಗೆ ಅಮೂಲ್ಯವಾದದ್ದು. ನಿಮ್ಮೆಲ್ಲರ ಸಹಕಾರದಿಂದ ನೀವೇನು ಕಳೆದುಕೊಳ್ಳುವುದಿಲ್ಲ. ಆದರೆ ನೀವು ಮಾಡುವ ಸಣ್ಣ ಕೆಲಸಕ್ಕೆ, ನೀವು ಮಾಡುವ ಇಂಥ ಸಣ್ಣ ಕೆಲಸದಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಯಾರಿಸಲು ಉತ್ಸಾಹ ಬರುತ್ತದೆ. ಆದುದರಿಂದ ನೀವೆಲ್ಲರೂ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆಯೇ ಪ್ರತಿಯೊಂದು ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಲು ಮರೆಯಬೇಡಿ. ನೀವಿನ್ನೂ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಒತ್ತಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಆದರೆ ಈ ವಿಚಾರವನ್ನು, ಇಂತಹ ವಿಚಾರಗಳಲ್ಲಿ ನಿದ್ದೆ ಬರದೇ ಇದ್ದವರು, ನಿದ್ದೆಗಾಗಿ ಒದ್ದಾಡುವವರು, ನಿದ್ದೆ ಬೇಕು ಎನ್ನುವವರು ಇಂತಹ ಈ ಪ್ರಯೋಗವನ್ನು ಮೊದಲು ಹಂಗಾತ ಮಲಗುವುದು. ಹಂಗಾತ ಮಲಗಿದ ಮೇಲೆ ನಿಮ್ಮ ಮುಖದಲ್ಲಿ ಫಸ್ಟ್ ರಿಲ್ಯಾಕ್ಸ್ ಮಾಡಿಸ್ಕೊಳ್ಳೋದು. ಅದು ಹೇಗಂತ ಹೇಳಿದ್ದೀನಿ, ಮುಖ ರಿಲ್ಯಾಕ್ಸು. ಆಮೇಲೆ ಕೈಗಳನ್ನು ಎರಡು ಕಡೆ ಬಿಡುವುದು. ಆಮೇಲೆ ನಿಮ್ಮ ಕಾಲುಗಳಿಗೆ ಶಕ್ತಿ ಇಲ್ಲವಂತೆ ಬಿಟ್ಟು ಬಿಡೋದು. ಅದು ಇದಕ್ಕೂ ಯಾವ ನಮ್ಮ ದೇಹಕ್ಕೂ ಯಾವ ಸಂಬಂಧವೂ ಇಲ್ಲದ ಆವಾಗ ನಿಮಗೆ ನಿದ್ದೆ ಬರ್ತಾ ಇದೆ ಅಂತ ಅನಿಸೋದು. ಆವಾಗ ನಿಮ್ಮ ಪಾದದಿಂದ ಶುರುವಾಗಿ ನಿಮ್ಮ ದೇಹದ ಮೇಲೆ ಬಂದು ನಿಮ್ಮ ಮೆದುಳಿಗೆ ಆ ಒಂದು ಯೋಚನೆ ಬರುವುದು. ಆವಾಗ ನೀವು ಆಕಾಶದಲ್ಲಿ ನಕ್ಷತ್ರ ಕಾಣುವಂತಹ ಕತ್ತಲೆಯಲ್ಲಿ ಇರುವ ಹಾಗೆ ನೀವು ಕನಸು ಕಾಣಿರಿ, ಅಲ್ಲ ಕಲ್ಪನೆ ಮಾಡಿಕೊಳ್ಳಿ, ಆಗ ನಿದ್ದೆ ಬರುತ್ತದೆ. ಇದನ್ನು ನೀವು ಮಾಡ್ತಾ ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಬೇಕಂದಾಗ ನಿದ್ದೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಒಂದು ದಿವಸ ಮಾಡಿದ್ರಾಗಲ್ಲ, 2 ದಿವಸ ಮಾಡಿದ್ರಾಗಲ್ಲ, 3 ದಿವಸ ಮಾಡಿದ್ರಾಗಲ್ಲ,
ನಾಲ್ಕು ದಿವಸ ಮಾಡಿ, ಐದು ದಿವಸ ಮಾಡಿದ್ರಾಗಲ್ಲ, 21 ದಿನವಾದರೂ ನೀವು ಇದನ್ನು ಮಾಡಿ. ಇಂತಹ ಎಕ್ಸಸೈಸ್, ಇಂತಹ ಒಂದು ವಿಶ್ರಾಂತಿ, ರಿಲ್ಯಾಕ್ಸೇಷನ್ ಮಾಡಿದರೆ ನಿಮಗೆ ಜೀವನದಲ್ಲಿ ನೀವು ಯಾವಾಗ ಮಲಗಿ ಹೋಗಿ ಮಲಗಿ ನನಗೆ ನಿದ್ದೆ ಬರ್ತಾ ಇದೆ ಅಂತ ನೀವು ಮನಸ್ಸಿನಲ್ಲಿ ಅಂದುಕೊಂಡು ಮಲಗಿದ ಕೂಡಲೇ 2 ನಿಮಿಷದಲ್ಲಿ ನಿಮಗೆ ನಿದ್ದೆ ಬಂದುಬಿಡುತ್ತೆ. ನಿಮಗೆ ಅದರ ಚಿಂತೆಯೇ ಇರೋದಿಲ್ಲ, ಬೇರೆ ಯಾವ ಚಿಂತೆಯೂ ಇರೋದಿಲ್ಲ. ನೀವು ಮನಸ್ಸಿನಿಂದ ಎಲ್ಲ ಚಿಂತೆಯು ಹೊರಟು ಹೋಗುವಂತೆ ನೀವು, ನಾನು ಹೇಳಿದ ಹಾಗೆ, ನಾನು ಈಗಲೇ ಹೇಳಿದ ಹಾಗೆ ನೀವು ಎಲ್ಲ ಮಾಡ್ತಾ ಬನ್ನಿ. ಫಸ್ಟು ನೀವು ರಿಲ್ಯಾಕ್ಸ್ ಆಗಿ, ಆಮೇಲೆ ಮನಸ್ಸನ್ನು ಬಿಡಿ ಎಲ್ಲ ಯೋಚನೆಗಳಿಂದ ಹೊರಗೆ ತನ್ನಿ. ಆಮೇಲೆ ಕೈಗಳಿಗೆ ಯಾವ ಸ್ವಾಧೀನವಿಲ್ಲ, ಕಾಲುಗಳಿಗೆ ಸ್ವಾಧೀನವಿಲ್ಲ, ನನಗೀಗ ಇರುವುದೊಂದೇ ಗುರಿ, ನಿದ್ದೆ ಬರಬೇಕು. ಆ ದೀರ್ಘವಾಗಿ ಶ್ವಾಸೋಚ್ಛ್ವಾಸವನ್ನು ಬಿಡ್ತಾ ಬೇಕು. ನಿಮ್ಮ ದೀರ್ಘವಾಗಿ ಶ್ವಾಸೋಚ್ಛ್ವಾಸವನ್ನು ಬಿಟ್ಟರೆ ನೀವು, ನಿಮಗೆ ಆಗಲೇ ನಿದ್ದೆಯ ಅನುಭವ ಆಗುತ್ತದೆ. ಮೊದಲು ಅಂಗಾತ ಮಲಗೋದು, ಆಮೇಲೆ ನೀವು ಮುಖವನ್ನು ರಿಲ್ಯಾಕ್ಸೇಷನ್ ತರೋದು, ಆಮೇಲೆ ದೀರ್ಘವಾಗಿ ಶ್ವಾಸವನ್ನು ಎಳೆದುಕೊ ಬಿಡುವುದು. ದೀರ್ಘವಾಗಿ ಹೆಚ್ಚಿನ ಆಮ್ಲಜನಕ ಅಂದರೆ ಹೆಚ್ಚಿನ ಆಕ್ಸಿಜನ್ ನಿಮ್ಮ ದೇಹಕ್ಕೆ ಸಿಗುವಂತೆ ಮಾಡುವುದು, ಹಾಗೂ ಕೈಕಾಲುಗಳಿಗೆ ಸ್ವಾಧೀನವಿಲ್ಲವಂತೆ ಮಾಡಿಕೊಳ್ಳೋದು. ಆಮೇಲೆ ಅಂದರೆ ಮಾಡಿಕೊಳ್ಳೋದು ಅಂದರೆ ನಿಮ್ಮ ಯೋಚನೆ ಮಾಡೋದು, ನಿಮ್ಮ ಕಲ್ಪಿಸಿಕೊಳ್ಳೋದು, ಏನು ಯೋಜನೆಯಿಲ್ಲ. ಆಮೇಲೆ ನಿದ್ದೆ ಬರ್ತಾ ಇದೆ ಅಂತ ಅನಿಸೋದು. ನೀವು ಕತ್ತಲೆ, ಈಗ ನಿದ್ದೆ ರಾತ್ರಿ ಆಗಿದೆ, ನಿದ್ದೆ ಮಾಡುವ ಸಮಯ, ನಾನು ಮಲಗಿದ್ದೇನೆ, ನಿದ್ದೆ ಬರ್ತಾ ಇದೆ ಅಂತ ಯೋಚನೆ ಮಾಡೋದು. ನೀವು ಆ ಥರ ಯೋಚನೆ ಮಾಡಿದ ಕೂಡಲೇ ನಿಮಗೆ ನಿದ್ದೆ ಬರುತ್ತದೆ. ಇದು ನಿಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಇದನ್ನು ಫಾಲೋ ಮಾಡ್ತಾ ಬಂದರೆ ನೀವು ನಿದ್ದೆಗಾಗಿ ಒದ್ದಾಡುವಂತಹ ಪ್ರಮೇಯವೇ ಬರೋದಿಲ್ಲ. ನೀವು ಸುಖವಾದ ನಿದ್ದೆ ಮಾಡ್ತೀರಿ. ನಿಮ್ಮ ಚಟುವಟಿಕೆಯಿಂದ ಕೆಲಸ ಮಾಡಲು, ಮಾರನೇ ದಿವಸ ಕೆಲಸ ಮಾಡಲು ನಿಮಗೆ ಶಕ್ತಿ ಬರುತ್ತೆ, ಉತ್ಸಾಹ ಬರುತ್ತದೆ. ಆದ್ದರಿಂದ ಪ್ರತಿಯೊಂದು ದಿನ ವ್ಯಕ್ತಿಯು ಈ ಥರ ನಿದ್ದೆ ಇಲ್ಲ ಅನ್ನೋ ತೊಂದರೆಯಿಂದ ನೀವು ರಕ್ಷಣೆ ಪಡೆದು ನಿಮ್ಮ ಜೀವನಾಭಿವೃದ್ಧಿಯನ್ನು ಮಾಡಬಹುದು. ಇಂತಹ ಇನ್ನೂ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇ ಇನ್ನೂ ನೀವು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಪ್ರತಿಯೊಂದು ವಿಡಿಯೋವನ್ನು ನೋಡಿ ಇಂತಹ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.